ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಾರ್ಯಂ ಮೇ ಸಿದ್ಧಿಮಾಯಾಂತು ಪ್ರಸನ್ನೇ ದುರಿತಾದರಿ ವಿಜ್ಞಾನಿ ನಾಶಮಾಯಾಂತು ಸರ್ವಾಣಿ ಗಣನಾಯಕ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ ವೀಕ್ಷಕರೇ. ವೃಷಭ ರಾಶಿ, ವೃಷಭ ರಾಶಿ ಅಂತ ಹೇಳಿದರೆ ಈ ಜೂನ್ ತಿಂಗಳಿನಲ್ಲಿ ಹೇಗೆ ಇರ್ತದೆ, ವೃಷಭ ರಾಶಿಯವರಿಗೆ ಯಾವ ಯಾವ ಗ್ರಹ ಅನುಕೂಲರಾಗಿದ್ದಾರೆ ನೋಡೋದಾದರೆ, ವೃಷಭ ರಾಶಿ ರಾಶಿಯ ಸ್ವಭಾವದಂತೆ ಆ ವೃಷಭ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಅತ್ಯಂತ ದುಡುಕು ಸ್ವಭಾವದಿಂದ ಕೂಡಿರ್ತಾರೆ. ಹಾಗಾಗಿ ಇವರು ಮಾಡುವಂತಹ ಕೆಲಸದಲ್ಲಿ ಆ ದುಡುಕು ಸ್ವಭಾವದಿಂದನೇ ಉನ್ನತ ಮಟ್ಟಕ್ಕೆ ಹೋಗುವಂತಹ, ಅಂದರೆ ಕೆಲಸದಲ್ಲಿ ನಮಗೆ ಪ್ರಮೋಷನ್ ಸಿಗುವಂಥದ್ದು, ಹಾಗೆ ಸುಖ ಶಾಂತಿ ನೆಮ್ಮದಿಯ ಜೀವನ ಮಾಡುವಂಥದ್ದು, ಇಷ್ಟು ದಿವಸ ಕಳೆದುಕೊಂಡಿರ್ತಕ್ಕಂತಹ ಆಸ್ತಿ ವಿಚಾರಗಳೇನಾದರೂ ಇದ್ದರೆ ಅದರಲ್ಲಿ ಮಾರ್ಪಾಟು ಉಂಟಾಗುವಂಥದ್ದು, ಇದೆಲ್ಲವೂ ಕೂಡ ವೃಷಭ ರಾಶಿಯವರಿಗೆ ನಡೀತದೆ ಅಂಥೇಳಿ. ಯಾಕೆ ಅಂತ ಹೇಳಿದ್ರೆ, ವೃಷಭ ರಾಶಿಯಾಧಿಪತಿಯಾಗಿರ್ತಕ್ಕಂತಹ ಶುಕ್ರ ಮೇಷರಾಶಿಯಲ್ಲಿ ವ್ಯಯಸ್ಥಾನದಲ್ಲಿದ್ದರೂ ಸಹಿತ ವೃಷಭ ರಾಶಿಯಿಂದ ಅಷ್ಟಮದಲ್ಲಿ ಶನಿಗ್ರಹ ಇರ್ತಕ್ಕಂಥವನು, ಆ ಶನಿಗ್ರಹದಿಂದ ಆ ವೃಷಭ ರಾಶಿಯ ಒಂದು ಆರನೇ ಮನೆ, ಶನಿಯಿಂದ ಆರನೇ ಮನೆ ವೃಷಭ ರಾಶಿ ಆಗೋದ್ರಿಂದ ಆರನೇ ಮನೆಯಲ್ಲಿ ಶನಿಯ ಕಾಲುಭಾಗ ದೃಷ್ಟಿಯಿಂದ ಈ ಕೋರ್ಟಿನಲ್ಲಿರುವಂತಹ ವಿಚಾರ ಆಗಬಹುದು, ಇದೆಲ್ಲದಕ್ಕೂ ಕೂಡ ಜಯ ಸಿಗುವ ಸಾಧ್ಯತೆ ಇದೆ. ಇನ್ನು ಪ್ರಾರಂಭದಲ್ಲಿ, ಅಂದರೆ ಜೂನಿನ ಪ್ರಾರಂಭದಲ್ಲಿ ನೀವು ಅಂದ್ಕೊಂಡಿರ್ಬೋದು, ಸುಮಾರು ದಿನ ಆಯಿತು ನನಗೆ ಇನ್ನೂ ಕೆಲಸನೇ ಆಗ್ತಾ ಇಲ್ಲ, ನನಗೆ ಕೆಲಸ ಸಿಗ್ತಾ ಇಲ್ಲ, ಮಕ್ಕಳು ಎಜುಕೇಷನ್ಗೆ ಬಹಳ ತೊಂದರೆಯಾಗಿದೆ, ಇದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ಇನ್ನು ಮುಂದೆ ನೀವು ನಿಶ್ಚಿಂತವಾಗಿ ಇರಬಹುದು. ಯಾಕೆ ಅಂತ ಹೇಳಿದ್ರೆ, ಈ ಜೂನಿನಲ್ಲಿ ಯಾವುದಾದ್ರೂ ನಿಮಗೆ ಏನಾದರೂ ಕೆಲಸದ ಆಫರ್ಗಳು ಬಂತಂತ ಹೇಳಿದ್ರೆ, ಸರಿಯಾದ ತೀರ್ಮಾನವನ್ನು ತೆಗೆದುಕೊಂಡು ನೀವು ಆ ಕೆಲಸಕ್ಕೆ ಜಾಯ್ನ್ ಆದರೆ ಆ ಕೆಲಸದಲ್ಲಿ ನಿಮಗೆ ಶ್ರೇಯಸ್ಸು ಉಂಟಾಗ್ತದೆ. ಇನ್ನಿಷ್ಟು ದಿವಸ ನೀವು ಎಲ್ಲರನ್ನು ಹುಡುಕಿಕೊಂಡು ಹೋಗ್ತಾ ಇದ್ರೆ ಕೆಲಸದ ವಿಚಾರದಲ್ಲಾಗ್ಬೋದು, ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಆದರೆ ಈ ಜೂನಿನಲ್ಲಿ ಈ ಜೂನ್ ಮೊದಲ ಪ್ರಾರಂಭದ ಏನು 15 ದಿನಗಳಿದೆ, ಈ 15 ದಿನಗಳಲ್ಲಿ ಬರುವಂತಹ ಅವಕಾಶಗಳನ್ನು ನೀವು ಸರಿಯಾಗಿ ಗಮನಿಸಿ ಅದನ್ನು ಹಿಡಿದಿರಿ ಅಂತಾದರೆ ನಿಮಗೆ ಈ ವೃಷಭ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಅದರಲ್ಲಿ ಶ್ರೇಯಸ್ಸು ಉಂಟಾಗ್ತದೆ ಅಂಥೇಳಿ ತಿಳಿಸ್ತಾ ಇದ್ದೇನೆ. ಮತ್ತು ಆದಷ್ಟು ಈ ನೀವು ದೇವಿ ಆರಾಧನೆಯನ್ನು ಮುಂದುವರಿಸುವುದು ಬಹಳ ಉತ್ತಮ ಅಂಥೇಳಿ. ಪ್ರತಿ ಶುಕ್ರವಾರ ಅಥವಾ ಮಂಗಳವಾರ ಮನೆಯಲ್ಲಿ ಒಂದು ಕಲಶವನ್ನು ಇಟ್ಟು ಕಲಶದಲ್ಲಿ ಲಕ್ಷ್ಮಿಯನ್ನು ಆವಾಹನೆ ಮಾಡಿ ನಿಮ್ಮ ಮನೆಯಲ್ಲಿ, ಅಂದರೆ ಇದು ಮಾಡುವಂಥ ಉದ್ದೇಶ ಮನೆಯಲ್ಲಿ ಧನಪ್ರಾಪ್ತಿಯಾಗಲಿ, ಅಂದರೆ ಇಷ್ಟು ದಿವಸ ನೀವು ಏನಾದರೂ ಕೋರ್ಟ್ಗೆ ಸಿದ್ದರೆ ಅದನ್ನು ಗೆಲ್ಲುವುದಕ್ಕಾಗಲಿ, ಆಸ್ತಿ ವಿಚಾರದಲ್ಲಿ ಅಣ್ಣ ತಮ್ಮಂದರಲ್ಲಿ ಗಲಾಟೆ ಇದ್ದರೆ ಅದು ಅಣ್ಣ ತಮ್ಮಂದ್ರ ಗಲಾಟೆ ಹೋಗಿ ಒಂದಾಗುವ ರೀತಿಯಲ್ಲಿ ಮಾಡಲಿಕ್ಕೋಸ್ಕರ ಮಾಡುವಂಥದ್ದು. ವೃಷಭ ರಾಶಿಯವರು ಮನೆಯಲ್ಲಿ, ದೇವರ ಮನೆಯಲ್ಲಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಇಟ್ಟು ಅದರಲ್ಲಿ ತಾಮ್ರದ ತಂಬಿಗೆಯನ್ನು ಇಟ್ಟು ಅದರಲ್ಲಿ ನೀರು ತುಂಬಿಸಿ ಒಂದು 5 ವಿಳದೆಲೆಯನ್ನು ಇಟ್ಟು ಅದರ ಮೇಲೆ ಒಂದು ತೆಂಗಿನಕಾಯಿಯನ್ನು ಮೇಲ್ಮುಖವಾಗಿ ಕಲಶದ ರೀತಿಯಲ್ಲಿಟ್ಟು ಲಕ್ಷ್ಮಿಯ ಅಷ್ಟೋತ್ತರವನ್ನು ಹೇಳುತ್ತಾ ಪ್ರತಿ ಶುಕ್ರವಾರ 5 ಶುಕ್ರವಾರ ಕಾಲ ಅಷ್ಟೋತ್ತರದಿಂದ ಪೂಜೆಯನ್ನು ಮಾಡಿ ಆ ನೀರನ್ನು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಆ ಉಳಿದ ನೀರನ್ನು ತೀರ್ಥದರದ ಪ್ರಾಶನೆ ಮಾಡಿದರೆ ನಿಮ್ಮ ಎಲ್ಲ ಕೆಲಸದಲ್ಲಿ ಜಯ ಸಿಗ್ತದೆ. ಶುಭವಾಗಲಿ.